ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ಅಧ್ಯಕ್ಷರಾದ ಷಡಕ್ಷರಿಯವರು ಎನ್ ಪಿ ಎಸ್ ಬಗ್ಗೆ, ಸೆವೆಂತ್ ಪೇ ಕಮಿಷನ್ ಬಗ್ಗೆ, ಫಿಟ್ಮೆಂಟ್ ಬಗ್ಗೆ, ಹಾಗೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಏನು ಹೇಳಿದ್ರು ಅನ್ನೋದನ್ನು ನೀವೇ ಕೇಳಿ. ಇದು 100% ರಿಯಲ್, ಯಾವುದು ಫೇಕ್ ಅಲ್ಲ. ಹೆಲ್ತ್ ಸಿಸ್ಟಮ್ ಬಗ್ಗೆ ಸೀರಿಯಸ್ ಸಭೆ ಮಾಡಿದ್ರೆ ಅಂತಿಮ ಅಂತ ಬಂದಿದೆ. ಒಂದಿಷ್ಟು ಅಧಿಕಾರಿಗಳು ಗೊಂದಲ, ಸಾಫ್ಟ್ವೇರ್ ಗೊಂದಲಗಳು, ಸೆಂಟ್ರಲ್ ಸ್ಟೇಟ್ ಪರ್ಮಿಷನ್, ಆರ್ಥಿಕ ಇಲಾಖೆ, ಆರೋಗ್ಯ ಇಲಾಖೆ, ಸುವರ್ಣ ಆರೋಗ್ಯ ಟ್ರಸ್ಟ್, ಅನೇಕ ಗೊಂದಲಗಳನ್ನ ಮಾಡಿದ್ದು ನಾವು ನೋಡಿದ್ದೇವೆ. ನಾವು ಮೊನ್ನೆ ಹೋಗಿ ಅಧಿಕಾರಿಗಳ ಹತ್ರ ಜಗಳ ಕೂಡ ಮಾಡಿ ಬಂದಿದ್ದೇವೆ. ನೀವು ಮಾಡಲಿಲ್ಲ ಅಂದ್ರೆ ಸ್ಕೀಮ್ ಅನ್ನ ವಾಪಸ್ ತಗೊಳ್ಳಿ. ನಮ್ದು ಅವಶ್ಯಕತೆ ನಾವು ಪ್ರೈವೇಟ್ ಅಂತ ಬರ್ತೇವೆ, ಬೇರೆ ಬೇರೆ ಏಜೆನ್ಸಿಗಳಿದೆ, ಯಾವ ರೀತಿ ತೊಂದರೆ ಕೊಡ್ತೀರಾ ಅಂತ ಹೇಳಿ ನಾವೆಲ್ಲ ಹೋಗಿ ಗಲಾಟೆ ಕೂಡ ಮಾಡಿದ್ದೇವೆ. ಸೊ ಅಧಿಕಾರಿಗಳು ಕೂಡ ಹೇಳಿದ್ದಾರೆ, ಆದಷ್ಟು ಬೇಗ ಅದನ್ನು ತರೋಣ ಅನ್ನುವಂತ ಮಾತನ್ನ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ ಪ್ರತಿ ವಾರ ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಭದ್ರತೆ ಇಲ್ಲದೆ ಇರುವಂತಹ ಅಧಿಕಾರಿಗಳು ವ್ಯವಸ್ಥೆಗಳನ್ನ ನೋಡಿದಾಗ ಈ ರೀತಿಯ ವಿಳಂಬಕ್ಕೆ ಆ ಕಾರಣ ಆಗೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ಇದು ಕೂಡ ಯಾವ್ದು ಕಾರಣ ಆಗ್ತಾ ಇದೆ, ಸೆವೆಂತ್ ಪೇ ಕಮಿಷನ್ ಗೆ ಸಂಬಂಧಪಟ್ಟಂತೆ ಬಹುಶಃ ಕೋಡ್ ಆಫ್ ಕಂಡಕ್ಟ್ ಇದೆ. ಈ 6ನೇ ತಾರೀಕು ರಿಸಲ್ಟ್ ಎಲ್ಲ ಬಂದ್ಮೇಲೆ MLC ದು ಸೀರಿಯಸ್ ಆಗಿ ಗೊಳಿಸ್ತೇವೆ ಅನ್ನುವಂತ ಭರವಸೆ ಮಾತುಗಳನ್ನು ಅವ್ರು ಹೇಳಿದ್ದಾರೆ. ಅವ್ರು ಹೇಳ್ತಾರೆ ಅಂತ ನಾವು ಸುಮ್ಮನೆ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ. ನಾವು ನೀವೆಲ್ಲ ಕೂಡ ನಿರಂತರವಾಗಿ ಟಚ್ಚಲ್ಲಿ ಇರ್ತೇವೆ. ನಾವೇನಾದ್ರು ಮುಖ್ಯಮಂತ್ರಿಗಳ ಭೇಟಿ ಮಾಡಬೇಕು ಅಂದ್ರೆ ಎಲ್ಲರೂ 4-5 ಜನ ಒಂದೊಂದು ತಾಲೂಕಿನಿಂದ ಹೊರಟು ಬರಬೇಕು. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒತ್ತಡವನ್ನು ಹಾಕಿ ಏನು ವರದಿಯನ್ನ ಕೊಟ್ಟಿದೆ. ನಾನು 40% ಷಡಾಕ್ಷರ ಪೇಪರ್ 5% ಕೊಡ್ತಿದ್ದಾರೆ, ಏನ್ ಕೊಡ್ತಿದ್ದಾರೆ, 25 ಕೊಡ್ತಾರೆ ಅಂತಾರೆ, ಏನೋ ಮಾತಾಡ್ತಾರೆ, ಅದೆಲ್ಲದೂ ಕೂಡ ಸುಳ್ಳು. ಪೇಪರ್ ಅಲ್ಲಿ ಬಂದಿದ್ದು ಯಾವ್ದು ನಂಬಲಿಕ್ಕೆ ಹೋಗ್ಬೇಡಿ ಸರ್. ನಾವು ಕೇಳಿದ್ದು 40%, ಸರ್ಕಾರ ರೆಕಮೆಂಡ್ ಮಾಡಿದ್ದು 27-ವರೆ, ನಾವು 27-ವರೆಗೆ ನಿಲ್ತಿಲ್ಲ, 30 ಕೊಡಿ ಅಂತ ಕೇಳ್ತಾ ಇದ್ವಿ. ಅಟ್ಲೀಸ್ಟ್ 30 ಅಷ್ಟಾದ್ರೂ ಕೊಡ್ತಾರೆ 27 ಅಂತ ಹೇಳಿ, ಇಲ್ಲ ಅಂತ ಹೇಳಿದ್ರೆ 27-ವರೆ ಅಷ್ಟೇ ಕೊಟ್ಬಿಟ್ಟಿದ್ರೆ ಒಂದು 27 ಕೊಡ್ತಾರೆ. ಸೊ ಹಾಗಾಗಿ ನಾವು ಆ ಭದ್ರತೆಯನ್ನು ಬಿಟ್ಟಿಲ್ಲ ಅನ್ನೋದನ್ನ ತಮಗೆ ಕೂಡ ಸೂಚ್ಯವಾಗಿ ಈ ಸಂದರ್ಭದಲ್ಲಿ ಏನು ಈ ಬಾರಿ ವರದಿಯನ್ನ ಸುಧಾಕರ್ ಅವರು ರೆಕಮೆಂಡೇಶನ್ ಮಾಡಿ ಕೊಟ್ಟಿದ್ದಾರೆ, ಒಂದು ಅದ್ಭುತವಾಗಿರುವಂತಹ ವರದಿ ಅಂತ ಹೇಳಿ ಎಲ್ಲರೂ ಇದೇ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ.